ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲೇ ಗಮನಿಸಿ ನೀವು ತಹಸೀಲ್ದಾರ್ ಅವರು ನನಗೆ ಏನು ಹೇಳಿದ್ರು ಅಂದ್ರೆ ನೋಡಿ ಇಷ್ಟು ಜನ ಬಂದು ಇಷ್ಟು ಇಂಡಿಸಿಪ್ಲಿನ್ ಇಲ್ಲಿ ಕ್ರಿಯೇಟ್ ಮಾಡಿದ್ರೆ ಅವರು ತಾಲೂಕ್ ಆಫೀಸ್ ಹೇಳಿದ್ ಇಷ್ಟೇ ಸರ್ 10 ಗಂಟೆಗೆ ಬರ್ತಾರೆ ಜಿನೈನ್ ಆಗಿರೋರು ಒಂದು 10% ಇದ್ರೆ ಮಿಕ್ಕದವರೆಲ್ಲ ಕೆಲಸ ಮಾಡಕ್ ಬಿಡಲ್ಲ ಗಲಾಟೆ ಸೋ ಈ ಕಾರಣಕ್ಕೆ ನಾವು 3 ಗಂಟೆಯಿಂದ ಸ್ಟಾರ್ಟ್ ಮಾಡ್ತಿದೀವಿ ಇಲ್ಲ ಅಂದ್ರೆ ನಾವು ಕೆಲಸಗಳು ಮಾಡಕ್ಕೆ ಆಗಲ್ಲ ಅಂತ ನೋಡಿ ಈಗ ಇಷ್ಟು ಜನ ಬಂದು ಪ್ರತಿ ಕಚೇರಿಯಲ್ಲೂ ಹೋಗಿ ಅವರು ತೊಂದ್ರೆ ಕೊಟ್ರೆ ಪಾಪ ಅವರು ಹೆಂಗ್ ಕೆಲಸ ಮಾಡ್ತಾರೆ ಈಗ ನಾವು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡುವಾಗ ಯಾಕೆ ಈ ತೀರ್ಮಾನ ತಗೊಂಡ್ರು ಅಂತ ಯೋಚನೆ ಮಾಡಬೇಕಲ್ಲ ಪಾಪ ಹೋಗಿ ಅಧಿಕಾರಿಗಳಿಗೆ ಪದೇ ಪದೇ ಅದರಲ್ಲಿ 10% ಜನ ಏನಿದ್ರೆ ಮಿಕ್ಕದವರೆಲ್ಲ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಮಾಡೋದು ಬ್ರೋಕರ್ ಗಳದೆ ಹಾವಳಿ ಜಾಸ್ತಿ ಆಗಿದೆ ತಾಲೂಕ ಆಫೀಸ್ ಅಲ್ಲಿ ಬ್ರೋಕರ್ಸ್ ದೇ ಡಿಸ್ಟರ್ಬೆನ್ಸ್ ಜಾಸ್ತಿ ಸೋ ಇಲ್ಲಿ ನನ್ನ ಕಾರ್ಯಕರ್ತರಿಗಿಂತ ಬೇರೆ ಪಕ್ಷದ ಕಾರ್ಯಕರ್ತರು ಹೆಚ್ಚಿವತ್ತು ಇದರಲ್ಲಿ 10 ಜನ ಇದ್ದರೆ 50 ಜನ ಬೇರೆವರು ಅವರೆಲ್ಲ ಬೇರೆ ಬೇರೆ ಪಾರ್ಟಿಯಲ್ಲಿ ಗುರುತಿಸಿಕೊಂಡರು ಸೋ ನಾನು ಹೇಳೋದು ಇಷ್ಟೇ ಇದು ಬದಲಾವಣೆ ಸಮಯ ಜನರಲ್ಲೂ ಡಿಸಿಪ್ಲಿನ್ ತರಬೇಕು ನಾವು ತಾಲ್ಲೂಕು ಕಚೇರಿಗೆ ಬಂದು ಅವರು ಇಷ್ಟಪಟ್ಟಂಗೆ ಆಡಿಬಿಟ್ರೆ ಅಧಿಕಾರಿಗಳಿಗೆ ಗೌರವ ಏನಾಗಬೇಕು ಈಗ ನೀವೇನ ಅಂತೀರಾ ತಾಲ್ಲೂಕು ಆಫೀಸಲ್ಲಿ ಕೆಲಸ ಆಗಲ್ಲ ಅಂತೀರಾ ಬೆಳಗ್ಗೆ ಬಂದು ಜನ ಈ ಪ್ರಕಾರ ತಾಲ್ಲೂಕು ಆಫೀಸಲ್ಲಿ ಡಿಸ್ಟರ್ಬೆನ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಕೆಲಸ ಹೆಂಗ್ ಮಾಡ್ತಾರೆ ಅಧಿಕಾರಿಗಳು ನೀವು ಥಿಂಕ್ ಮಾಡಿ ನನಗೆ ಇದೇ ನಾನು ಎಲ್ಲರನ್ನೂ ತಾಲ್ಲೂಕು ಆಫೀಸ್ ಅವರು ಕೂರಿಸ್ಕೊಂಡಾಗ ಸರ್ ನಾವು ನಾಳೆನೇ 10 ಗಂಟೆಗೆ ಅಲೋ ಮಾಡಕ್ಕೆ ರೆಡಿ ಆದರೆ ಜನ ನಮ್ಮನ್ನು ತುಂಬಾ ಜನ ದಲ್ಲಾಳಿಗಳು ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಟಾರ್ಗೆಟ್ ಹಾಕೊಂಡು ನಾವು ಕೆಲಸ ಮಾಡಕ್ಕೆ ಆಗ್ತಿಲ್ಲ 5-5 ನಿಮಿಷಕ್ಕೂ ಬಂದು ಅದೇನಾಯ್ತು ಈ ಫೈಲ್ ಏನಾಯ್ತು ಅಂತ ಕೇಳ್ತಿದ್ದಾರೆ ಸೋ ಇದರಲ್ಲಿ ಜಿನೈನ್ ಇರೋರಿಗಿಂತ ಮೀಡಿಯೇಟರ್ಗಳೇ ಜಾಸ್ತಿ ಇದ್ದಾರೆ ಅಂತ ಸೋ ಈಗ ನಮ್ಮ ಮುಂದೆ ಇರೋ ಸವಾಲು ಈ ದಲ್ಲಾಳಿಗಳನ್ನ ಮೀಡಿಯೇಟರ್ಸ್ನ ಹೇಗೆ ಕಂಟ್ರೋಲ್ ಮಾಡಬೇಕು ಒಂದು ಕಾಮನ್ ಮ್ಯಾನ್ಗೆ ಹೆಂಗ್ ಆಕ್ಸೆಸ್ ಆಗಬೇಕು ಆಡಳಿತ ಇದು ಮುಖ್ಯ ಆಗಬೇಕು ಸೋ ಇಲ್ಲಿ ತಾಲೂಕು ಆಫೀಸಲ್ಲಿ ತುಂಬಾ ಡಿಸಿಪ್ಲಿನ್ ತರಬೇಕಾಗಿದೆ ನೋಡಿ ಈ ಪ್ರಕಾರ ಜನ ಅವರು ಇಷ್ಟ ಬಂದಾಗ ಬಹಳ ಜನಕ್ಕೆ ಡಿಸಿಪ್ಲಿನ್ ಇಲ್ಲ ಈಗ ನೀವು ಒಂದು ಅಧಿಕಾರಿ ಹತ್ರ ಕೂತ್ಕೊಂಡು 50 ಜನ ಬಂದು ಬೈಕ್ ಬಂದಿದ್ದು ಮಾತಾಡಿದ್ರೆ ಅವ್ರು ಹೆಂಗ್ ಕೆಲಸ ಮಾಡ್ತಾರೆ ಸರ್ ಹೆಂಗ್ ಮಾಡ್ತಾರೆ ನಾವೇನೋ ನೀವು ಟಾರ್ಗೆಟ್ ರೀಚ್ ಆಗಲಿಲ್ಲ ಅಂತ ನಾವು ಬೈತೀವಿ ಅವ್ರು ನೋಡಿದ್ರೆ ನಮ್ಮನ್ನು ಕೆಲಸ ಮಾಡಕ್ಕೆ ಬಿಡ್ತಿಲ್ಲ ಅಂತ ಅವ್ರು ಅಂತಾರೆ ಸೊ ಈಗ ಚಿಕ್ಕಬಳ್ಳಾಪುರದಲ್ಲಿ ಇದೊಂದು ದೊಡ್ಡ ಚಾಲೆಂಜ್ ನಮಗೆ ಈಗ ಅವರು ಅಧಿಕಾರಿಗಳೆಲ್ಲ ನಿನ್ನೆ ಮಾತಾಡಿದಾಗ ನಾವು 10 ಗಂಟೆಗೆ ಅಲೋ ಮಾಡ್ತೀವಿ ಬಟ್ ನೀವು ಕೊಟ್ಟಿರೋ ಟಾರ್ಗೆಟ್ನ ನಾವು ಇನ್ ಟೈಮ್ಗೆ ಮುಗಿಸೋಕ್ಕಾಗಲ್ಲ ಯಾಕೆಂದರೆ ದಿನಕ್ಕೊಂದು 100 ಜನ ಬಂದು ನಮ್ದೇನಾಯಿತು ಫೈಲ್ ಏನಾಯಿತು ಅಂತ ಕೇಳ್ತಾನೆ ಇರ್ತಾರೆ ಸರ್ ನಮ್ಮನ್ನು ಕೆಲಸ ಮಾಡಕ್ಕೆ ಬಿಡಲ್ಲ ಅಂತ ಈಗ ಇದೊಂದು ಸಂದಿಗ್ಧದ ಸ್ಥಿತಿ ಇದನ್ನು ಯಾವ ಥರ ರೆಕ್ಟಿಫೈ ಮಾಡ್ಬೋದು ಯಾವ ಥರ ಮಾಡ್ಬೋದು ವಿಸ್ತಾರ ನ್ಯೂಸ್ ನಿಖರ ಜನಪರ